ಸೂಪರ್ ಪ್ರೈಮ್ ಎಟ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಬಹಳಷ್ಟು ಸುದ್ದಿಗಳಿವೆ. ಬಹಳ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ. ಒಂದು ಕಡೆಯಲ್ಲಿ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿರುವಂಥದ್ದು, ಈ ಕೇಸ್ನ ಸುತ್ತು ಕೂಡ ಬಹಳಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ. ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಮೋದಿ ಸರ್ಕಾರದ ಕ್ರಮಗಳು ಏನೇನು ನಡೀತಿದ್ದಾವೆ ಅನ್ನೋದರ ಬಗೆಗಿನ ಸುದ್ದಿಯೂ ಕೂಡ ನಿಮಗೆ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಿಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸನ್ನು ನಿಮಗೆ ತೋರಿಸ್ತೀನಿ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಬಂಧನಕ್ಕೆ ವಾರೆಂಟ್ ಜಾರಿ. ಕೋರ್ಟ್ ಆದೇಶಿಸುತ್ತಿದ್ದಂತೆ ಬಿಎಸ್ವೈ ಅರೆಸ್ಟ್ಗೆ ಸಿಐಡಿ ಶೋಧ. ರಾಜಕೀಯ ಕುತಂತ್ರ ಅಂತಿದೆ ಬಿಜೆಪಿ. ದರ್ಶನ್ ರಕ್ಷಣೆಗೆ ಮಂತ್ರಿ ಎಂಎಲ್ಎಯಿಂದ ಒತ್ತಡ ಹೆಚ್ಚಾಯಿತಂತೆ. ಕಾಸು ಕೊಟ್ಟು ಕೇಸ್ ಮುಚ್ಚಿಸಲು ಷಡ್ಯಂತ್ರ ನಡೆದಿದ್ದಂತೆ. ಅನುಮಾನ ಹೆಚ್ಚಿಸಿದೆ ಸ್ಟೇಷನ್ಗೆ ನಿಷೇಧಾಜ್ಞೆ ನಿರ್ಧಾರ. ಫಾರ್ಮ್ ಹೌಸ್ ಕೆಲಸದವರಿಗೆ ನಾಯಿ ಚೂ ಬಿಟ್ಟು ಹಿಂಸೆ. ಪೊನ್ನಂಪೇಟೆಯಲ್ಲಿ ಮನೆ ಒಡೆದು ಹಾಕಿಸಿ ದರ್ಶನ್ ವಿಕೃತಿ. ಹೊರಬರ್ತಿದೆ ದರ್ಶನ್ ಕರಾಳ ಮುಖ. ದರ್ಶನ್ ವಿರುದ್ಧ ರಾಜ್ಯದಲ್ಲಿ ಭುಗಿಲೆದ್ದ ಆಕ್ರೋಶ. ನೇಣು ಹಾಕಿ ಅಂತ ಮಂಡ್ಯದಲ್ಲಿ ಅನ್ನದಾತರ ಪ್ರತಿಭಟನೆ. ಮುಂದಿನ ವಾರ ದರ್ಶನ್ ಬ್ಯಾನ್ ಬಗ್ಗೆ ಫಿಲಂ ಚೇಂಬರ್ ನಿರ್ಧಾರ. ಎನ್ಡಿಎ ಸರ್ಕಾರದಲ್ಲೂ ದೋವಲ್, ಪಿಕೆ ಮಿಶ್ರಾಗೆ ಮಣೆ. ಮೋದಿ ಆಡಳಿತದಲ್ಲಿ ಸಂಪುಟ ದರ್ಜೆ ಸ್ಥಾನಮಾನ. ಕಾಶ್ಮೀರದ ಉಗ್ರರ ಮಟ್ಟ ಹಾಕಲು ಮೊದಲ ಆದೇಶ.